ಹನಗಲ್ ಕುಮಾರಸ್ವಾಮಿಗಳು ಅಖಿಲ ಭಾರತ ವೀರಶೈವ ಮಹಾಸಭೆ ಹಾಗೂ ಶಿವಯೋಗ ಮಂದಿರ ಸ್ಥಾಪಿಸುವ ಮೂಲಕ ವಿವಿಧ ಮಠಾಧೀಶರಿಗೆ ನಾಡಿನ ಜನತೆಗೆ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭಿಸುವಂತೆ ಕರೆ ನೀಡಿದ ಹಿನ್ನೆಲೆಯಲ್ಲಿ ಬೆಳಗಾವಿ ಕೆಎಲ್ಇವಿಪಿಯರದ ಬಿಎಲ್ಡಿಇ ಶಿಕ್ಷಣ ಸಂಸ್ಥೆಗಳು ಹುಟ್ಟಿಕೊಂಡವು ಎಂದು ಮಾಜಿ ರಾಜ್ಯಸಭೆ ಸದಸ್ಯ ಡಾ ಪ್ರಭಾಕರ ಕೋರೆ ಹೇಳಿದರು. ಅವರು ಬುಧವಾರ ಸಂಜೆ ಚಿಕ್ಕೋಡಿಯಲ್ಲಿ ಹಮ್ಮಿಕೊಂಡ ಅಖಿಲ ಭಾರತ ವೀರಶೈವ ಮಹಾಸಭ ಸಂಸ್ಥಾಪಕ ಹಾದಗಲ್ ಶ್ರೀ ಕುಮಾರ ಮಹಾಸ್ವಾಮಿಗಳ ಜಯಂತಿ ನಿಮಿತ್ತ 11 ದಿನಗಳ ಜೀವನ ದರ್ಶನ ಪ್ರವಚನ ಕಾರ್ಯಕ್ರಮದ ಕೊನೆಯ ದಿನ ನಡೆದ ಭವ್ಯ ಮೆರವಣಿಗೆಗೆ ಚಾಲನೆ ನೀಡಿ ಮಾತನಾಡಿ, ಹಾದಗಲ್ ಕುಮಾರ ಮಹಾಸ್ವಾಮಿಗಳು ಇನ್ನಾಡು ಕಂಡ ಅಪ್ರತಿಮ ಸ್ವಾಮೀಜಿಗಳಾಗಿದ್ದರು. ಅವರು ಎಂದು ಪೀಠಕ್ಕೆ ಜೋತು ಬೀಳದೆ ಸಮಾಜಕ್ಕಾಗಿ ತಮ್ಮ ಜೀವನವನ್ನು ಸವೆಸಿದವರು ಎಂದರು. ಆನೆ ಮೇಲೆ ಹಾನಗಲ್ ಶ್ರೀ ಕುಮಾರ ಮಹಾಸ್ವಾಮಿಗಳ ಭಾವಚಿತ್ರ ಹೊತ್ತು ಚಿಕ್ಕೋಡಿ ಪಟ್ಟಣದ ಕೇಶವ ಕಲಾಭವನದಿಂದ ಆರಂಭಗೊಂಡ ವಿವಿಧ ವಾದ್ಯ ಮೇಳದೊಂದಿಗಿನ ಭವ್ಯ ಮೆರವಣಿಗೆ ಗಣಪತಿ ಪೇಟ ಸೋಮವಾರಪೇಟ ಮೂಲಕ ಬಸವ ವೃತ್ತದ ಮಾರ್ಗವಾಗಿ ಸಿಎಲ್ಇ ಶಿಕ್ಷಣ ಸಂಸ್ಥೆ ಆವರಣಕ್ಕೆ ತಲುಪಿತು. ನೀಡಸೋಶಿಯ ಶ್ರೀಮಠದ ಪಂಚಮಶಿವಲಿಂಗೇಶ್ವರ ಸ್ವಾಮಿಗಳ ನೇತೃತ್ವದಲ್ಲಿ ವಿವಿಧ ಮಠದ ಮಠಾಧೀಶರು ಶಿವಯೋಗಿ ಮಂದಿರದ ಸಾಧಕರು ಮೆರವಣಿಗೆಯಲ್ಲಿ ಪಾಲ್ಗೊಂಡರು. ಮಾಜಿ ವಿಧಾನ ಪರಿಷತ್ ಸರ್ಕಾರದ ಮುಖ್ಯ ಸಚೇತಕ ಮಹಂತೇಶ ಕವಟಗಿಮಠ, ಕುಮಾರ ಮಹಾಸ್ವಾಮಿಗಳ ಜಯಂತಿ ಸಮಿತಿ ರೂವಾರಿ ಜಗದೀಶ್ ಕವಟಗಿಮಠ, ಚಿಕ್ಕೋಡಿ ಪುರಸಭೆ ಅಧ್ಯಕ್ಷ ಪ್ರವೀಣ್ ಕಾಂಬಳೆ, ಉಪಾಧ್ಯಕ್ಷ ಸಂಜಯ ಕವಟಗಿಮಠ, ಎಸ್ಎಸ್ ಕವಲಾಪುರೆ, ಎನ್ಎಸ್ ವಂಟಮುತ್ತೆ, ಮಹೇಶ್ ಬಾತೆ, ವರ್ಧಮಾನ ಸದಲಗೆ, ಶೇಖರ ಚಿತ್ತವಾಡಗಿ ಸೇರಿದಂತೆ ಪುರಸಭೆ ಸದಸ್ಯರು, ಸ್ಥಳೀಯ ಗಣ್ಯರು ಇದ್ರು. ಮೇಲೆ ಸೈಡ್ ಆಗ್ರಿ.